ಓಕೆ ಅನನ್ಯ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಪ್ರಿಯಾಂಕಾ ಮೇಡಮ್ಗೆ ವಿಶ್ ಮಾಡೋಕ್ಕೆ ಬಂದಿದ್ದೀರಾ ಹೇಳಿ ಫಸ್ಟು ಪ್ರಿಯಾಂಕಾ ಮೇಡಮ್ ಅಂದ್ರೆ ಇಷ್ಟ ನನಗೆ ತುಂಬ ಇಷ್ಟ ಎಲ್ಲಿಂದ ಬಂದಿದ್ದೀರ ನಾವು ನೆಲಮಂಗ್ಲದಿಂದ ಫ್ಯಾಮಿಲಿ ಫ್ಯಾಮಿಲಿ ಜೊತೆಗೆ ಟಿಕ್ಟಾಕ್ ಅಲ್ಲಿ ತುಂಬಾ ಹಾರ್ಡ್ ಆಗಿ ಕಾಣ್ತೀರಾ ನೋಡಿ ಸ್ಮೂತ್ ಆಗಿ ಮಾತಾಡ್ತೀರಾ ಹಂಗೆ ಯಾರು ಹೆಂಗೆ ಯಾರು ಹೇಳ್ಕೊಡ್ತಾರ ಅದೆಲ್ಲ ಆ ಥರ ಎಕ್ಸ್ಪ್ರೆಷನ್ಸ್ ಎಲ್ಲ ನಾನೇ ಮಾಡ್ತೀನಿ ನೀವೇ ಮಾಡ್ತೀರಾ ಓಕೆ ಸೊ ಅಷ್ಟು ಅಂದರೆ ಎಕ್ಸ್ಪ್ರೆಷನ್ ಹೆಂಗೆ ಕಲ್ತ್ರಿ ಅಂತ ಇದು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಸಿನಿಮಾದಲ್ಲಿ ಮಾಡಿರ್ತಾರಲ್ಲ ಅದೇ ಥರ ನೋಡ್ಕೊಂಡು ನಾನು ಮಾಡ್ತೀನಿ ಓಕೆ ಸೊ ಈಗ ಯಾವ್ದಾರು ಒಂದು ಮಾಡಿ ನೋಡೋಣ ಮಾಡ್ತೀರಾ ಯಾವ್ದಾರು ಒಂದು ಮಾಡಿ ನಾ ಒಂದು ಮಾತು ಹೇಳ್ತೀನಿ ಕೇಳಬೇಕು ಗೌಡ ಪೊಲೀಸು ಪೇಪರ್ ಅಂತ ಹೋಗ್ಬೇಡ ಪ್ರೆಸ್ಸು ಮೀಡಿಯಾ ಅಂತ ತಿರುಗಬೇಡ ಕೋರ್ಟು ಕಚೇರಿ ಅಂತ ಅಲಿಬೇಡ ನಿನ್ನಂಥ ಜಮೀನ್ದಾರನ ಮಗನಿಗೆ ಕೂಡಿದಾರನ ಕಳೆಜ ಕಳೆದಾರನ ಕಚ್ಚಪ್ಪಾಡೆ ಮೌನವಾಗಿ 30 ಲಕ್ಷ ಧನಲಕ್ಷ್ಮಿ ಕೊಟ್ಬಿಡು ಅಳಕಬೇಡ ಅಂಜಬೇಡ ಭಯಪಡಬೇಡ ಭಾಳ ದೊಡ್ಡ ಮನುಷ್ಯ ನಿಮ್ಮಪ್ಪ ಭಾಳ ದೊಡ್ಡ ಮನುಷ್ಯ ಒಂದು ಉದ್ಬತ್ತಿ ಕೊಟ್ಟರೆ ಊರೆಲ್ಲ ಬೆಂಕಿ ಅಷ್ಟೇ ಪುಣ್ಯಾತ್ಮ ಭಾಳ ದೊಡ್ಡ ಮನುಷ್ಯ ನಾನು ನಿಂಗೆ ಕಾರ್ ಕೇಳಿಲ್ಲ ಬಾರ್ ಕೇಳಿಲ್ಲ ಬಂಗಾರ ಕೇಳಿಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯ ಕೇಳಿಲ್ಲ 30 ಲಕ್ಷ ಬರೀ 30 ಲಕ್ಷ ಆಫ್ಟರ್ ಆಲ್ 30 ಲ್ಯಾಕ್ಸ್ ಥ್ಯಾಂಕ್ ಯು ಸ್ಕೂಲಲ್ಲೂ ಇಷ್ಟು ಚುಟಿನೇನಾ ಇಲ್ಲ ಹೇಗೆ ಸ್ಕೂಲಲ್ಲೂ ಹಾಗೆ ಹಾಗೆ ಕಟ್ ಮಾಡ್ಬಿಡ್ತೀರಾ ಪಟ್ ಅಂತ ಮುಂದೆ ಏನಾಗಬೇಕು ಅನ್ಕೊಂಡಿದ್ದೀರಾ ನಾನು ಆಕ್ಟರ್ ಆಮೇಲೆ ಡಾಕ್ಟರ್ ಡಾಕ್ಟರ್ ಆಕ್ಟರ್ಸ್ ಎರಡು ಓ ಸಾಯಿ ಪಲ್ಲವಿ ತರನ ಯಾರು ಇನ್ಸ್ಪಿರೇಷನ್ ನಿಮಗೆ ನನಗೆ ಪುನೀತ್ ರಾಜ್ಕುಮಾರ್ ಸರ್ ಸೊ ಹೇಗೆ ಇನ್ಸ್ಪೈರ್ ಮಾಡಿದ್ರು ಪುನೀತ್ ಸರ್ ಅವ್ರ ಆ್ಯಕ್ಟಿಂಗ್ ಇಷ್ಟ ನನಗೆ ಅವ್ರ ಸಹಾಯ ಮಾಡೋದು ಇಷ್ಟ ಅವರೆಲ್ಲ ಆಮೇಲೆ ಅವ್ರ ನಗು ಇಷ್ಟ ಅವ್ರ ಅವರೆಲ್ಲ ಗುಣಗಳು ನಂಗೆ ಇಷ್ಟ ಮೀಟ್ ಮಾಡಿದ್ದೀರಾ ಮೀಟ್ ಮಾಡೋಕ್ಕಾಗಿಲ್ಲ ಯಾವ ಸಿನಿಮಾ ಭಾಳ ಇಷ್ಟ ಅಪ್ಪು ಅಪ್ಪುನೇ ಓಕೆ ಅಪ್ಪು ಸರ್ದು ಒಂದು ಯಾವುದಾದ್ರು ಡೈಲಾಗ್ ಹೇಳ್ತೀರಾ ಅಂದ್ರೆ ಯಾವ್ದು ಹೇಳ್ತೀರಾ ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ ಹೊಟ್ಟೆ ತುಂಬದವನಿಗೆ ಊಟ ಕೊಡೋದ್ರಲ್ಲಿ ಹೆಚ್ಚೇನು ಅರ್ಥ ಇಲ್ವಂತೆ ಅಸ್ತೊಂದು ಜೊತೆ ಹಸು ಹಂಚ್ಕೊಂಡು ಅವ್ರಿಗೂ ಊಟ ಕೊಟ್ಟರೆ ಹಸಿವಿಗೂ ಹಸ್ಕೊಂಡವ್ರಿಗೂ ಎರಡಕ್ಕೂ ಅರ್ಥ ಇರುತ್ತೆ